ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಹೌದೌದು, ನನಗೆ ನೋವಿನ ಗಳಿಗೆ ಬಂದ. ಹೌದೌದೌದು, ಅದೇ ನಾನು ಅದನ್ನ ತುಂಬಾ ಸಂಭ್ರಮಿಸ್ಲೇ ಇಲ್ಲ, ಯಾಕಂದ್ರೆ ಅವ್ರು ಇರ್ಲಿಲ್ಲ ಅದು ಬಂದಾಗ ಅದು ಹೇಳ್ಕೊಳಕ್ಕೆ. ನಾನು ಸಂಭ್ರಮಿಸೋ ಬದಲು ನಾನು ಹತ್ಕೊಂಡಿದ್ದಾಯ್ತು. ನನ್ಗೆ ಅನ್ಸತ್ತೆ ನಾನು ಟೀಚರ್ ಆಗಿ ತುಂಬ ಸಂತೋಷಪಟ್ಟೆ, ನಮ್ಮ ಪ್ರತಿಭೆಯನ್ನ ತೋರಿಸ್ಕೊಳಕ್ ಪ್ರೆಸೆಂಟ್ ಮಾಡೋದಕ್ಕೂ ಆಗಲಿ, ಆಮೇಲೆ ನಮ್ಮ ಕಮಿಟ್ಮೆಂಟ್ ಹೃದಯದ ಒಳಗಿಂದ ನಮ್ದು ಒಂದು ಕಮಿಟ್ಮೆಂಟ್ ಅಂತ ಇರುತ್ತಲ್ಲ ಅದನ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಳಕ್ಕಾಗ್ಲಿ, ನಾನು ಹುಟ್ಟಿದ್ದೇ ಇದಕ್ಕೇನೋ ಅಂತ ಒಪ್ಕೊಂಡು ಮಾಡಿದ್ದಕ್ಕೆ ನನ್ಗೆ ಅದ್ರ ಬಗ್ಗೆ ಸಂತೋಷ ಇದೆ, ತೃಪ್ತಿ ಇದೆ. ನಾನು ವರ್ಷಕ್ಕೆ ಒಂದ್ಸಲ ಆದ್ರೂ ಹೋಗ್ಲೇಬೇಕು, ಮಗಳ ಹತ್ರನು ಹೋಗ್ತೀನಿ ಸಿಂಗಾಪುರ್ಗೆ. ಅಲ್ಲಿ ಸೊಸೆ ಬಗ್ಗೆ ಮಾತಾಡಿದ್ರೆ, ಸೊಸೆಯವರು ಸಹ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಮಾಡಿ ಅಲ್ಲೇ ಓದಿದ್ಲು ಅವಳು. ಅವಳು ಡೆಲ್ಲಿಯವರವರು. ಅವ್ರ ಹೆಸರು ಗಾಯತ್ರಿ, ಗಾಯತ್ರಿ ಅಂತ. ಅವ್ರ ತಂದೆ ಇದು ಮೇಜರ್ ಜನರಲ್ ಆಫ್ ಇಂಡಿಯನ್ ಆರ್ಮಿ ಆಗಿದ್ರು ಅವರು. ಅವ್ರ ತಾಯಿನೂ ಓ ಎನ್ ಜಿ ಸಿ ಇದರಲ್ಲಿ ಬಿ ಪಿ ಪೆಟ್ರೋಲಿಯಂ ಕಂಪ್ನಿಯಲ್ಲಿ ಅವರು ವರ್ಕ್ ಮಾಡ್ತಿದ್ರು, ಅವರು ಕಮ್ಯುನಿಕೇಟಿವ್ ಹೆಡ್ ಆಗಿದ್ರು. ಇವಳು ಸಹ ಅಲ್ಲೇ ಹೋಗಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಬಯೋಟೆಕ್ನಾಲಜಿ. ಅಲ್ಲಿ ಅವಳು ಈ ಇದ್ರದ್ದು ಏನು ರೈಟ್ಸ್, ಪ್ರಾಪರ್ಟಿ ರೈಟ್ಸ್ ಅಂತೇಳಿ, ನಮ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅದು ಆ ಇದ್ರ ಡಿಪಾರ್ಟ್ಮೆಂಟಲ್ಲಿ ಅವಳು ವರ್ಕ್ ಮಾಡೋದು. ಅದರದ್ದೇ ಇದರಿಂದ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡು ಈಗ ಅವಳು ರಿಯೋ ಟಿಂಟೋ ಅಂತೇಳಿ ದೊಡ್ಡ ಆಯಿಲ್ ಕಂಪನಿ ಅದು, ಅದರಲ್ಲಿ ಇವರು ಮೈನ್ಸ್ ಇದರಲ್ಲಿ ಪ್ರಾಪರ್ಟಿ ರೈಟ್ಸನ್ನ ಒಬ್ಬೊಬ್ರು ಕಂಡಿಡ್ದಿರೋ ಇದರಲ್ಲಿ ಅದನ್ನ ಇವ್ರು ಹ್ಯಾಂಡಲ್ ಮಾಡ್ತಾರೆ. ಅದು ಒಳ್ಳೆ ದೊಡ್ಡ ಜಾಬು. ಆದ್ರೆ ಶೀ ಈಸ್ ಆಲ್ಸೋ ಈಕ್ವಲಿ ಹಾರ್ಡ್ ವರ್ಕರು. ಅವ್ರಿಗೆ ಅಲ್ಲಿ ಕೆಲಸದವರು ಮನೆಗೆ ಹೆಲ್ಪರ್ಸ್ ಯಾರು ಸಿಕ್ಕಲ್ಲ. ಅವಳಿಬ್ರು ಮಕ್ಕಳನ್ನು ನೋಡ್ಕೊಂಡು ಅವ್ರಿಗೆ ಓದಿಸ್ತಾಳೆ ಎಷ್ಟೇ ರಾತ್ರಿ ಆದ್ರೂ. ಗಂಡನ್ ನೋಡ್ಕೊಳ್ಳೋದು ಇವಾಗೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂತ ಇಟ್ಕೊಳ್ಳಿ, ಇಬ್ರು ಈಕ್ವಲ್ ಈಕ್ವಲ್ ಅದೇ. ಆಮೇಲೆ ನಾನು ನನ್ನನ್ನು ನೋಡ್ಕೋಬೇಕು, ನೀನ್ ನಿನ್ನನ್ನು ನೋಡ್ಕೋಬೇಕು, ನಾವಿಬ್ರು ಸೇರಿ ಮಕ್ಕಳನ್ನ ನೋಡ್ಕೋಬೇಕು, ಆ ತರದ್ದು ಇದು ಇವಾಗ ಪ್ರಿನ್ಸಿಪಲ್ಸ್. ಯಾರನ್ನೋ ಯಾರೋ ನೋಡ್ಕೊಳಕ್ ಆಗಲ್ಲ ಇವಾಗ, ಅವ್ರವ್ರ ಜವಾಬ್ದಾರಿ. ಈಗ ನಾನ್ ನನ್ನ ಹೆಲ್ತ್ ನೋಡ್ಕೊಂಡು ನನ್ನ ಜವಾಬ್ದಾರಿ ಈಗ ಇಲ್ಲಿ, ಅವ್ರ ಯಾರು ಏನು ಮಾಡಕ್ ಆಗಲ್ಲ. ಅದ ಈ ತರ ನಮ್ಮ ಅಳಿಯ ಶಂಕರ್ ಡಾಯಿಶ್ ಬ್ಯಾಂಕ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವ್ರ ಮಕ್ಕಳು ಸಾನ್ವಿ, ಸೂರ್ಯ. ಶಂಕರ್ ಸರ್ ಬೆಂಗಳೂರವ್ರೇನಾ? ಇಲ್ಲ, ಡೆಲ್ಲಿ ಅವರು. ಅವರು ಸಹ ಡೆಲ್ಲಿ. ಅವ್ರ ಫಾದರ್ ಹೆಚ್ ಆರ್ ಪ್ರೆಸಿಡೆಂಟ್ ಆಫ್ ಐ ಟಿ ಸಿ ಕಂಪನಿ ಆಗಿದ್ರು. ಇವಾಗ ಈಸ್ ರಿಟೈರ್ಡ್, ಅದಕ್ಕೆ ಇವರು. ಆಮೇಲೆ ಅವರ ಅಣ್ಣನೂ ಸಹ ಹೀಸ್ ಹೆಡ್ಡಿಂಗ್ ಆಡಿಡಾಸ್ ಕಂಪನಿ ಇನ್ ಅಮೆರಿಕಾ. ಹೀಸ್ ದ ಗ್ಲೋಬಲ್ ಹೆಡ್, ಇಂಡಿಯನ್ ಗ್ಲೋಬಲ್ ಹೆಡ್ ಅವರಲ್ಲಿ. ಆ ತರ ಇದಾರೆ ಎಲ್ಲ. ಅವ್ರವ್ರ ಸಂಸಾರ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮಕ್ಕಳನ್ನ ನೀವೆಷ್ಟು ಮಿಸ್ ಮಾಡ್ಕೊಂತೀರಾ, ಅವ್ರು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂತಾರೆ? ಮೊನ್ನೆ ಮಗ ಬಂದಿದ್ರು. ಹೌದೌದೌದು, ಚೆನ್ನಾಗಿತ್ತು. ಎಷ್ಟು 20 ದಿನ ಇದ್ರು ಕರ್ಕೊಂಡು ಓಡಾಡದೆ ಅವ್ರ ಜೊತೆ. ಹೌದು, ಮೈಸೂರ್ಗ್ ಹೋಗಿದ್ವಿ. ಹೌದು, ಅವತ್ ಹೇಳ್ದೆ ನಮ್ಗೆ ಇವ್ರ ಮನೆಗೆ ಹೋಗಿದ್ವಿ. ಆಮೇಲೆ ಅಲ್ಲಿಂದ ಕೇರಳಕ್ಕೆ ಹೋದ್ವಿ. ಅವ್ರ ತಾಯಿ ಅಲ್ಲಿ ಏನೋ ಸ್ಟೇ ಹೋಮ್ ಸ್ಟೇ ಮಾಡಿದ್ದಾರೆ, ಅದನ್ನ ನೋಡ್ಕೊಂಡು ಅಲ್ಲಿಂದ ಡೆಲ್ಲಿಗೆ ಹೋದ್ವಿ. ನಾನು ಹೋಗ್ಲಿಲ್ಲ, ಇವ್ರು ಹೋದ್ರು. ಹೋಗಿ ಕರ್ಕೊಂಡ್ಬಂದ ನನ್ನ ಮಗ. ಅಲ್ಲಿಂದ ಇನ್ನೊಂದೆರಡು ದಿನ ಇದ್ದು ಹೊರಟುಬಿಟ್ರು. ಒಂದು ವಾರ ನನ್ನ ಹತ್ರನೇ ಇದ್ದ ಮಗ ಒಬ್ಬನೇ. ಮಗ ಅವನ ಹೆಂಡತಿ ಮಕ್ಕಳು ಡೆಲ್ಲಿಗೆ ಹೋಗಿದ್ರು. ಅವಾಗ ಚೆನ್ನಾಗಿ ಓಡಾಡ್ಕೊಂಡಿದ್ದ ಫ್ರೆಂಡ್ಸು, ಹಳೆ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲರನ್ನು ಮೀಟ್ ಮಾಡ್ದ, ನನ್ನ ಜೊತೆಲ್ಲೂ ಓಡಾಡ್ದ, ಖುಷಿಯಾಗಿತ್ತು. ಹಾಗೆ ವಿ ಶುಡ್ ಮೇಂಟೈನ್ ದಟ್ ಹೆಲ್ದಿ ರಿಲೇಶನ್ಶಿಪ್. ಯಾರು ಯಾವುದಕ್ಕೂ ಜಾಸ್ತಿ ಇಂಟರ್ಫಿಯರ್ ಆಗದೆ, ನೋ ಕಂಟ್ರೋ ಆ ಥರ ಕಂಟ್ರೋಲ್ ಮಾಡೋಕ್ಕೆ ಹೋಗದೆ, ಫ್ರೆಂಡಾಗಿ ಫ್ರೆಂಡ್ಲಿ ಇದು ಇಟ್ಕೊಂಡಿದ್ರೆ ಎಲ್ಲರೂ ಖುಷಿಯಾಗಿರ್ಬೋದು. ಅವ್ರಿಗೆ ಇಂಥದ್ದೇಂತಿಲ್ಲ, ಇವರೇ ನಮ್ದು ಯಾವ್ದಿದ್ರು ಸಾಕು ಅಂದ್ರೆ. ನಾವೆಲ್ಲ ಚಿಕ್ಕ ವಯಸ್ಸಿನ ಊಟಕ್ಕೆ ಯಾವತ್ತು ಇಂಪಾರ್ಟೆನ್ಸ್ ಕೊಡ್ಲೇ ಇಲ್ಲ. ನಿಮ್ಗೂ ಗೊತ್ತಿರ್ಬೋದು, ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಜ್ಞಾಪಿಸ್ಕೊಂಡ್ರೆ. ನಾವೆಲ್ಲ ಏನ್ ಇವಾಗ ಏನೇನೋ ಬಂದಿದೆ, ಮೆಕ್ಸಿಕನ್ ಅಂತೆ, ಅದಂತೆ, ಚೈನೀಸ್ ಅಂತೆ, ಅಷ್ಟೇ, ಅದೇ ಅದೇ ಆತರ. ಮತ್ತೆ ಹೋಮ್ ಫುಡ್ಡೇ ಖುಷಿ ಪಡೋರು. ಆಮೇಲೆ ಅವರು ಎಷ್ಟು ಮಾತಿನಲ್ಲಿ ತಜ್ಞ ಇದಾಗಿರ್ತಿದ್ರು ಅಂದ್ರೆ, ಅವ್ರಿಗೆ ಏನ್ ತಿಂದೆ ಅಂತಾನು ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಮಗ್ನರಾಗಿರೋರು. ಅದಕ್ಕೆ ಏನ್ ಮಾಡಿದ್ರು ಸರಿ, ನಾನು ಹೇಳಿದ್ನಲ್ಲ ಹಿಂದಿನ ದಿನಸದ್ದು ಏನೋ ಇದ್ರು ಸಾಕು, ಪರವಾಗಿಲ್ಲ, ಕೆಲಸ ಮುಖ್ಯ, ಹೋಗು ನೀನು, ಹೊರಡ್ಬಿಡು. ನಾನು ಟೆಕ್ಸ್ಟ್ ಬುಕ್ ರೈಟಿಂಗ್ ಅಲ್ಲೆಲ್ಲ ಇದ್ದೆ ಆ ಟೈಮಲ್ಲಿ,
ನಮ್ಮದು ಲೋಯರ್ ಕ್ಲಾಸಸ್ಗೆ ಆಲ್ ಗೌರ್ಮೆಂಟ್ ಇದರಿಂದ ಟೆಕ್ಸ್ಟ್ ಬುಕ್ಸ್ ಮಾಡಿದ್ವಿ ಹೊಸದು. ಅವಾಗ ನಾನು ಒನ್ ಆಫ್ ದ ಟೆಕ್ಸ್ಟ್ ಬುಕ್ ರೈಟರ್ಸ್. ಅವಾಗೆಲ್ಲ ಅಲ್ಲಿ ಎಷ್ಟು ಶೇಷಾದ್ರಿಪುರಂ ಬರ್ತಿದ್ದೆ, ಅಲ್ಲಿ ಲೈಬ್ರರಿ ಇದೆ, ಅಲ್ಲಿ ಅಲ್ಲೇ ಕೂತ್ಕೊಂಡು ನಾವೆಲ್ಲ ಬರಿತಾ ಇದ್ದಿದ್ದು. ನಮಗೆಲ್ಲ ಹೆಡ್ಸ್ ಎಲ್ಲ ಬೇರೆಯವರು ಇದ್ರು. ಅವಾಗ ಅವ್ರು ಹೇಳೋರು, ನಮ್ಮ ಬಡಗನಾಡು ಸಂಘದ ಪಕ್ಕ ಲೈಬ್ರರಿ, ಹೌದೌದು, ನೀನು ಹೊರಟು ಬಿಡು, ನಿನ್ನೆ ರಾತ್ರಿದೇನೋ ಇದೆಯಾ ಅದನ್ನ ತಿನ್ಕೋತೀನಿ, ನೀನು ಹೋಗ್ಬಿಡು, ಇವಾಗ ಟೈಮ್ ಇಲ್ಲ, ಲೇಟ್ ಆಗಿಬಿಡತ್ತೆ ನಿನಗೆ, ಟೈಮಿಗೆ ಸರಿಯಾಗಿರಬೇಕು ಅಂತ. ನಮ್ಮ ಐ ಎ ಎಸ್ ಆಫೀಸರ್ಸ್ ಎಲ್ಲ ಅಲ್ಲಿರೋರು, ಅವರಿಗೆ ಅವ್ರು ನಮಗೆಲ್ಲ ಗೈಡ್ ಮಾಡೋಕ್ಕೆ ಇದಕ್ಕೆಲ್ಲ ಆ ಥರ ತುಂಬ ಹಾಗೆ ಎನ್ಕರೇಜ್ ಮಾಡೋರು. ನಮ್ಗೆ ಯಾವತ್ತು ಫುಡ್ ಇಂಪಾರ್ಟೆಂಟ್ ಆಗಲೇ ಇಲ್ಲ, ಯಾಕಂದರೆ ಟೈಮ್ ಆಗ್ತಿರ್ಲಿಲ್ಲ ನಮಗೆ ಏನೇನೋ ಥರ ಅವರಿ ಮಾಡಿ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋಕ್ಕೆ. ಏನೋ ಬದುಕು ತಿನ್ಬೇಕಷ್ಟೇ ಒಂದು ಹೊತ್ತಲ್ಲಿ, ಅಷ್ಟೇ ಅಷ್ಟೇ. ಅದಕ್ಕೆ ಇವಾಗ ನಿಮ್ಮ ಒಂದು ಪ್ರೊಫೆಷನಲ್ ವಿಚಾರದಲ್ಲಿ ನಾನು ಕೇಳಬೇಕು ಅಂದ್ರೆ, ಸಚ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು, ನಿಮ್ಮ ಒಂದು ಕೆಲಸನ ಗೌರವಿಸಿ ಗುರುತಿಸಿ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಇಲ್ಲ ಭಾರತ ಸರ್ಕಾರ ಇರ್ಬೋದು ನಿಮಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಟ್ಟು ಗೌರವಿಸಿದ್ದಾರೆ. ರಾಜ್ಯ ಪ್ರಶಸ್ತಿ ಬಂದಾಗ ಮಾನು ಸರ್ ಇದ್ರಾಮ ಹೌದು ಇದ್ರು ಅವರು. ಆದರೆ ಅವತ್ತು ನಾನು ಸ್ಟೇಟ್ ಅವಾರ್ಡ್ ಫಂಕ್ಷನ್ಗೆ ಹೋಗಿ ಇಸ್ಕೋ ಹೊತ್ತಿಗೆ ಅವರು ಬುಕ್ಟಾ ಪ್ರೆಸಿಡೆಂಟ್ ಆಗಿದ್ರು, ಅವ್ರದ್ದು ಸನೆಟ್ ಇದರ ಹಾಲಲ್ಲಿ ಅವ್ರದ್ದೇನೋ ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಅವರು ನನ್ನ ಇದಕ್ಕೆ ಬರೋ ಚೌಡಯ್ಯ ಮೆಮೋರಿಯಲ್ಗೆ ಬರೋ ಅಷ್ಟೊತ್ತಿಗೆ ಫಂಕ್ಷನ್ ಆಗೋಗಿತ್ತು, ಫಂಕ್ಷನ್ ಮುಗಿದೋಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ, ಅವರು ಬ್ಯುಸಿ ನಾನು ಬ್ಯುಸಿ, ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಪಾಪ ಅವರು ಫೀಲ್ ಮಾಡ್ಕೊಳ್ಳೋರು ಆ ಥರದ್ದೆಲ್ಲ ಆಗಲಿಲ್ಲ ಅಂತ. ಆ್ಯಂಡ್ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬಂದ, ಹೌದೌದು ನನಗೆ ನೋವಿನಗಳಿಗೆ ಹೌದೌದೌದು, ಅದೇ ನಾನು ಅದನ್ನು ತುಂಬ ಸಂಭ್ರಮಿಸಲೇ ಇಲ್ಲ, ಯಾಕಂದರೆ ಅವ್ರು ಇರಲಿಲ್ಲ ಅದು ಬಂದಾಗ ಅದು ಹೇಳ್ಕೊಳ್ಳೋಕ್ಕೆ. ನಾನು ಸಂಭ್ರಮಿಸೋ ಬದಲು ನಾನು ಹತ್ಕೊಂಡಿದ್ದಾಯಿತು ಅದನ್ನು. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ ಡೆಲ್ಲಿಗೆ, ಡೆಲ್ಲಿಯಲ್ಲಿ ಕೆ ಆರ್ ನಾರಾಯಣ್ ಅವರಿಂದ, ಹೌದು ರಾಷ್ಟ್ರಪತಿಗಳಿಂದ ಇದು ಅವಾರ್ಡ್ ಬಂದಿದ್ದು 97 ಇದು ಸೆಪ್ಟೆಂಬರಲ್ಲಿ ಇದು ರಿಸೀವ್ ಮಾಡಿದ್ದು ನಾನು. 96 ಅನೌನ್ಸ್ ಆಯಿತು, ಮಾನವ್ರದ್ದು ಜುಲೈಯಲ್ಲಿ ಆಕ್ಸಿಡೆಂಟ್ ಆಗಿತ್ತು, ನನಗೆ ಸೆಪ್ಟೆಂಬರಲ್ಲಿ ಅನೌನ್ಸ್ ಆಯಿತು ಅದು 3 ತಿಂಗಳಲ್ಲಿ. ಅದು ಹೀಗೆ ಜೀವನ. ಆಮೇಲೆ ಕೆಂಪೇಗೌಡ ಪ್ರಶಸ್ತಿನೂ ಬಂತು, 93 ಸ್ಟೇಟ್ ಅವಾರ್ಡ್ ಬಂತು. ಅವಾಗ ವೀರಪ್ಪ ಮೊಯ್ಲಿ ಅವರು ಇದ್ರು, ಇದು ನಾಗಮ್ಮ ಕೇಶವಮೂರ್ತಿ ವೀರಪ್ಪ ಮೊಯ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರು ಅವಾಗ. ಎಸ್ ಮಾ, ಅಂದರೆ ನಮ್ಮ ಆಶಾ ಮೇಡಮ್ ಅವರು ಬದುಕಿನಲ್ಲಿ ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ನಾನಾ ಥರದ ವೇಷ ಅನ್ನೋ ಹಾಗೆ, ಈ ಕಡೆ ವೇಷ ಅಲ್ಲ ಇದು ಸತ್ಯ, ಇದು ರಿಯಾಲಿಟಿ. ಒಬ್ಬ ಮಗಳಾಗಿ, ಮೊದಲನೇದಾಗಿ ಒಬ್ಬ ಅಕ್ಕ ಆಗಿ, ಹೌದು ತಂಗಿಯಾಗಿ, ಶ್ರೀಮತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ನಾದಿನಿಯಾಗಿ ನಾನಾ ವಯಸ್ಸುಗಳು ನಾನಾ ಪಾತ್ರಗಳನ್ನ ವಹಿಸ್ಕೊಂಡ್ಬಂದಿದ್ರ. ನಮ್ಮ ಆಶಾ ಮೇಡಮ್ ಅವ್ರಿಗೆ ಅಚ್ಚುಮೆಚ್ಚಿನ ಪಾತ್ರ ಯಾವ್ದು ಇಷ್ಟರಲ್ಲಿ? ಯಾವುದು ಅಂತ ನಾವು ಹೇಳಕ್ ಆಗಲ್ಲ ಇವ್ರೆ. ನನ್ಗೆ ಅನ್ಸತ್ತೆ ನಾನು ಟೀಚರ್ ಆಗಿ ತುಂಬಾ ಸಂತೋಷಪಟ್ಟೆ. ಟೀಚಿಂಗ್ ಪ್ರೊಫೆಷನ್ನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಎಲ್ಲ ರೀತಿಯಿಂದ ನಾನು ಎಷ್ಟು ವರ್ಕ್ಶಾಪ್ಗಳನ್ನು ಕಲಿಯೋದು, ಅದ್ರ ಜೊತೆಯಲ್ಲಿ ಕಲಿಕೆನೂ ಇರುತ್ತೆ ನಮಗೆ ಅದು. ಮತ್ತು ನಮ್ಮ ಪ್ರತಿಭೆಯನ್ನು ಬೆಳೆಸ್ಕೊಳ್ಳೋಕ್ಕಾಗಲಿ, ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕೆ ಪ್ರೆಸೆಂಟ್ ಮಾಡೋದಕ್ಕೂ ಆಗಲಿ, ಆಮೇಲೆ ನಮ್ಮ ಕಮಿಟ್ಮೆಂಟ್ ಹೃದಯದ ಒಳಗಿಂದ ನಮ್ಮದು ಒಂದು ಕಮಿಟ್ಮೆಂಟ್ ಅಂತ ಇರುತ್ತಲ್ಲ, ಅದನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಲಿ, ನಾನು ಹುಟ್ಟಿದ್ದೇ ಇದಕ್ಕೇನೋ ಅಂತ ಒಪ್ಕೊಂಡು ಮಾಡಿದ್ದಕ್ಕೆ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ, ತೃಪ್ತಿ ಇದೆ, ತೃಪ್ತಿ ಇದೆ. ಅಂದ್ರೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ, ಇವತ್ತಿನ ಒಂದು ಟೀಚಿಂಗ್ ಪ್ರೊಫೆಷನ್ ಬಗ್ಗೆ ನೀವು ಒಂದು ಸೀನಿಯರ್ ಆಗಿ ಅಥವಾ ಅನುಭವ ಉಳ್ಳವರಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ನನ್ಗೆ ಇವತ್ತಿನ ಶಿಕ್ಷಣ ರೀತಿ ಇದ್ರಲ್ಲಿ ಒಂದ್ ಸ್ವಲ್ಪ ತಬ್ಬಿಬ್ಬಾಗ್ಬಿಟ್ಟಿದೆ. ಅಂದ್ರೆ ನಂಗೆ ಆಗ್ತಿರ್ಲಿಲ್ವೇನೋ ಇವತ್ತಿನ ದಿವಸಕ್ಕೆ. ನಾನು ಇವಾಗ ಮುಗಿಸ್ಕೊಂಡು ರಿಟೈರ್ ಆಗಿದ್ದಕ್ಕೆ ಐ ಆಮ್ ಹ್ಯಾಪಿ, ಬಟ್ ಇವತ್ತಿನ ದಿನದ ಚಾಲೆಂಜ್ಗಳು ಏನಿದೆ ಟೀಚರ್ಸಿಗೆ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಕೋವಿಡ್ ಬಂದಾಗ ಚೈಲ್ಡ್ ಮಕ್ಕಳಿಗೂ ಚಾಲೆಂಜ್, ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್. ಇವತ್ತು ಅದನ್ನ ಸಕ್ಸಸ್ಫುಲ್ ಆಗಿ ಯಾರಾದ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ದೆಮ್. ಇವತ್ತು ಪೇರೆಂಟ್ಸಿಗೂ ಇದೆ, ಆಮೇಲೆ ಮಕ್ಕಳ ಥಿಂಕಿಂಗಲ್ಲಿ ಬಿಹೇವಿಯರಲ್ಲಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಇವತ್ತು. ಅವರಲ್ಲಿ ನಮ್ಮ ವ್ಯಾಲ್ಯೂಸನ್ನೆಲ್ಲ ಹೇಳಿ ಅವ್ರನ್ನ ಶಾಂತವಾಗಿ ಬೆಳೆಸೋದೇ ಕಷ್ಟ ಆಗಿಬಿಟ್ಟಿದೆ. ನಾನು ಅದನ್ನು ನೋಡ್ತೀನಪ್ಪ ಎಲ್ಲಿ ಹೋದ್ರೂ, ಆ ಶಾಂತತೆ, ಸಮಾಧಾನ, ಆ ಒಂದು ಏನು ಗೌರವ, ಇದು ಎಲ್ಲೂ ಕಾಣಿಸ್ತಿಲ್ಲ. ಸಂಸ್ಕಾರ ಅನ್ನೋ ವರ್ಡೇ ಗೊತ್ತಿಲ್ಲ ಅನ್ಸುತ್ತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಪೇರೆಂಟ್ಸಿಗೂ ಇವಾಗ ತಾಳ್ಮೆ ಇಲ್ಲ ಮಕ್ಕಳನ್ನ, ಇದು ಬರೀ ನಾವು ಒಂದು ಫೋನ್ ಕೊಟ್ಬಿಟ್ಟು ಒಂದು ಇದರಲ್ಲೋ ಅವ್ರನ್ನ ಎಂಗೇಜ್ ಮಾಡಿಬಿಡ್ತಾ ಇದ್ದೀವಿ. ಯಾಕಂದರೆ ಇವರು ಸಹ ಇವ್ರ ಕೆಲಸಗಳನ್ನು ಮಾಡಬೇಕು,
ಅವಾಗ ಅವ್ರ ಜೊತೆಲಿ ಕೂತ್ಕೊಳ್ಳ್ರಿ, ಯಾವ ವ್ಯಾಲ್ಯೂ, ಆಮೇಲೆ ವ್ಯಾಲ್ಯೂಸ್ ಎಲ್ಲ ಕಲಿಸ್ಬೇಕು ಅಂದರೆ ಮುಂದೆ ಹೊರಗಡೆ ಸಮಾಜದಲ್ಲಿ ಇದೆಲ್ಲ ವರ್ಕ್ ಆಗತ್ತಾ? ಇಲ್ಲ, ನಾವು ಹೀಗಂದ್ರೆ ನಾವು ಹಾಗಿರಬೇಕು ಅನ್ನೋ ಥರ ಒಪ್ಕೊಂಡ್ಬಿಟ್ಟಿದ್ದಾರೆ ಜನ. ಅದಕ್ಕೆ ನಂಗೆ ಇವಾಗ ಈ ಅಪಾರ್ಟ್ಮೆಂಟ್ ಒಳಗೆ ನಾವೆಲ್ಲ ಸುರಕ್ಷಿತವಾಗಿದ್ದೀವಲ್ಲ, ಅದೇ ಅಷ್ಟೇ ಇದು. ಹೊರಗಡೆ ಹೋದರೆ ತುಂಬ ಕಷ್ಟ ಆಗತ್ತೇನೋ ಅನ್ನೋ ಒಂಥರ ಇದು ಭಯ ಆಗ್ಬಿಡುತ್ತೆ ಒಂದೊಂದು ಸಲ. ಅದೇ ಪೂರ್ತಿ 10 ಇಯರ್ಸ್, ಒಂದು 10 ಇಯರ್ಸಲ್ಲಿ ಎಷ್ಟು ಫಾಸ್ಟಾಗಿ ಚೇಂಜ್ ಆಗಿದೆ ಅಂದರೆ ಪ್ರಪಂಚ ಒಂದು ಒಂದು ರೀತಿ ಟೆಕ್ನಾಲಜಿಯಲ್ಲಿ ಮುಂದುವರೆದಿದೆ, ಆದರೆ ಈ ಮೌಲ್ಯಗಳಲ್ಲೂ ಚೇಂಜ್ ಆಗಿಬಿಟ್ಟಿದೆ, ಚೇಂಜ್ ಆಗಿಬಿಟ್ಟಿದೆ. ಅಮ್ಮ, ನನಗಂತೂ ಈಗ ಈ ಕೆಲವು ಹೊತ್ತು ನಿಮ್ಮ ಜೊತೆ ನಿಮ್ಮ ತೀರ್ಥಳ್ಳಿಯ ದಿವಸಗಳು, ನಿಮ್ಮ ಶಾಲಾ ಪ್ರಾರಂಭದ ದಿವಸಗಳು, ಮಾನಸರ್ ಅವರ ಬದುಕು ಎಲ್ಲನೂ ಮೆಲುಕು ಹಾಕೊಂಡ್ಬಂದ್ವಿ. ಒಮ್ಮೆ ನಿಮಗೆ ನಿಮ್ಮ ಲೈಫ್ನ ಸಾಧ್ಯವಾದಷ್ಟು ರಿವೈಂಡ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀವಿ, ರಿವೈಂಡ್ ಮಾಡಿ ನೋಡ್ಕೊಂಡಾಗ ಏನನ್ನಿಸ್ತು? ಒಂದು ರೀತಿ ಸಂತೋಷನೂ ಇದೆ, ಒಂದು ರೀತಿ ಎಲ್ಲ ಸಂತೋಷ, ಒಂಥರ ನೋವು ಮಿಶ್ರಿತ. ಹೌದು, ಮಿಶ್ರಿತ ಬದುಕು ಇದು, ಅದು ಬಂದೇ ಬರುತ್ತೆ. ನಾವು ಸಾಮಾನ್ಯ ಮನುಷ್ಯರು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಇದು ಬದುಕಿನ ರೀತಿನೇ ಹೀಗೆ. ಆಮೇಲೆ ಬದುಕು ಯಾಕೆ ಅದೊಂಥರ ಸೀಕ್ರೆಟ್ ಆಫ್ ಲೈಫ್ ಅಂತಾರೆ ಅಂದರೆ ಅದು ಹೀಗೆ ಅಂತ ಗೊತ್ತೇ ಆಗಲ್ಲ. ಈಗ ಹೇಗಿದೆ, ಇನ್ನು ಸ್ವಲ್ಪ ಹೊತ್ತು ಹೇಗಿರುತ್ತೆ ನಾಳೆ, ಅದಕ್ಕೆ ಅದರಲ್ಲಿ ಒಂದು ಹೊಸತನನೂ ನಾವು ಹುಡುಕ್ತಾ ಹೋಗ್ಬೋದು. ಅಂದರೆ ಒಳ್ಳೆಯದು ಹೋಪ್ಸ್ ಇರುತ್ತೆ, ಕಷ್ಟ ಬಂದಾಗ ಇಟ್ಸ್ ಓಕೆ, ಮತ್ತೆ ಸರಿ ಹೋಗುತ್ತೆ ಅನ್ನೋದು ಭಾವನೆ ಇರುತ್ತೆ, ಬದುಕು ಮುಂದುವರಿತಾ ಹೋಗುತ್ತೆ ಅಂತ. ನನಗೆ ನಿಮ್ಮ ತತ್ವ ನನಗೆ ತುಂಬ ಇಷ್ಟ ಆಯ್ತು. ಟ್ರೈ ಟು ಅಕ್ಸೆಪ್ಟ್, ಡೋಂಟ್ ಎಕ್ಸ್ಪೆಕ್ಟ್. ಹಾ, ಅದೇ ಅದೇ, ಹಾ ಅಷ್ಟೇ ಅಷ್ಟೇ, ನಿಮ್ಮ ತತ್ವ ಅದೇ. ಓ ಫೈನಲಿ, ಸೋ ನೈಸ್, ವಂಡರ್ಫುಲ್. ಸಹಸ್ರಾರು ಜನ ಮಾನುಸರ್ನ ಇಷ್ಟಪಡೋ ಅಭಿಮಾನಿಗಳು ಇವತ್ತಿಗೂ ಮಾನುಸರ್ ಅಂದ್ರೆ ಇಷ್ಟಪಡ್ತಾರೆ, ಜ್ಞಾಪಿಸ್ಕೋತಾರೆ, ಸಂದರ್ಶನ ಮಾಡಿ ಅಂತ ನಮ್ಮಂತವ್ರು ಕೇಳ್ತಾರೆ. ಅಂತ ಮಾನುಸರ್ ಅಭಿಮಾನಿಗಳಿಗೆ ಏನ್ ಹೇಳಿದ್ರು? ಅಯ್ಯೋ, ಅವರಿಟ್ಟಿರೋ ಆ ವಿಶ್ವಾಸಕ್ಕೆ, ಅಭಿಮಾನಕ್ಕೆ ನಾನು ಕೈ ಎತ್ತಿ ಮುಗಿತೀನಿ. ಆಮೇಲೆ ಆ ಹೃದಯವಂತಿಕೆ ಇದ್ದಿದ್ದ ಮಾನುನ ಅವ್ರ ಹೃದಯನ ತಲುಪಿದಾರಲ್ಲ, ಅದೊಂದು ಅಮೋಘವಾದ ಅನುಭವ ನನಗೆ. ಅದು ಊಹಿಸ್ಕೊಂಡ್ರೇ ಅಷ್ಟು ಸಂತೋಷ ಆಗತ್ತೆ. ಅದಕ್ಕೆ ಅವರ ಒಂದು ಸ್ನೇಹದ ಆ ಭಾವನೆ, ಅವ್ರದ್ದು ಒಂದು ಆಸೆ ಅಂದರೆ ಆ ಇದು ತಮ್ಮ ಮೇಲೆ ಯಾವಾಗಲೂ ಇರುತ್ತೆ ಹಾರೈಕೆ ಅಂತ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲರೂ ಸಂತೋಷವಾಗಿ ಇರೋಕ್ಕೆ ಪ್ರಯತ್ನ ಪಡಬೇಕು. ನಾವೆಲ್ಲ ಮನುಷ್ಯರು ಈ ಪ್ರಪಂಚದ ನಡೆಯುತ್ತಿರೋ ದಿನಗಳನ್ನು ಹೋಲಿಸ್ಕೊಂಡ್ರೆ ನಮ್ಮ ಜೀವನ ಅನ್ನೋದು ಒಂದು ಚುಕ್ಕಿ ಇದ್ದಷ್ಟು, ಅಷ್ಟು ಚಿಕ್ಕ ಒಂದು ಜೀವನದಲ್ಲಿ ಆದಷ್ಟು ಸಂತೋಷವಾಗಿರೋಕ್ಕೆ ನಾವು ಪ್ರಯತ್ನ ಪಡಬೇಕು. ವಿನಃ ಯಾವ ದ್ವೇಷ ಆಗಲಿ, ಯಾವುದು ನೋವುಗಳಾಗಲಿ, ಭಯ ಆಗಲಿ, ಇದರಲ್ಲಿ ಇರೋದು ಬೇಡ ಯಾರು. ಅದಕ್ಕೆ ಸರಳವಾಗಿದ್ದು ಬಿಟ್ಟರೆ ಎಲ್ಲವೂ ಸಿಕ್ಕತ್ತೆ ಅಂತ ನಂದು ಒಂದೇ ಒಂದು ಒಂದು ಪ್ರಿನ್ಸಿಪಲ್, ಅದು ಸರಳತೆ ಅಷ್ಟೇ. ಅಂಡ್ ಥ್ಯಾಂಕ್ ಯು ಮನ್, ನನಗಂತೂ ನಿಮ್ಮ ಜೊತೆ ನಿಮ್ಮ ನೆನಪಿನ ಊರುಗಳಿಗೆ, ನಮ್ಮ ಮಾನುಸರ್ ಅವರ ನೆನಪಿನ ಊರುಗಳಿಗೆ ಎಲ್ಲಾ ಕಡೆನೂ ಕರ್ಕೊಂಡು ಹೋಗಿ ಬಂದ್ರಿ. ನಾನಂತೂ ತುಂಬಾ ತಿಳ್ಕೊಂಡೆ, ಕಲ್ತ್ಕೊಂಡೆ ನಿಮ್ಮ ಜೊತೆ ಇಷ್ಟು ಸಂದರ್ಶನ ಮಾಡಿದ್ರೆ. ನಿಮ್ಗೆ ಏನ್ ಅನಿಸ್ತಾ? ತುಂಬಾ ಸಂತೋಷ ಆಯ್ತು. ನೀವು ತುಂಬಾ ಚೆನ್ನಾಗಿ ಮಾನವರ ವಿಷಯಗಳನ್ನ ತಿಳ್ಕೊಂಡು ನೀವು ಮಾತಾಡಿದ್ರಿ. ಆ ನಿಮ್ಮ ಅಭಿಮಾನಕ್ಕೆ ನಾನು ಮೊದಲೇನೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ಬಿಟ್ಟೆ. ಅಷ್ಟು ಅಭಿಮಾನ ಇಟ್ಕೊಂಡು ಮಾತಾಡಿದಾಗ ನಮ್ಮ ಮನಸ್ಸು ಬಿಚ್ಚತ್ತೆ, ಮಾತಾಡೋಣ ಅಂತ ಅನ್ಸುತ್ತೆ. ಇಲ್ದಿದ್ರೆ ನಾವು ಎಷ್ಟೋ ಕಡೆ ನಮ್ ಗುರ್ತು ಸಹ ಹೇಳಲ್ಲ, ಗುರ್ತೇ ಇಲ್ದಿರೋ ಕಡೆ ನಾವು ಇದು ನಾವು ಅದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾವೆಲ್ಲ ಮನುಷ್ಯರು, ನಮ್ಮ ಜೀವನ ನಡಿಬೇಕು, ನಮ್ಮ ಕೆಲಸ ಆಗ್ಬೇಕು, ನಮ್ಮ ವಿಶ್ವಾಸ ನಾವು ತೋರಿಸ್ಲೇಬೇಕು, ಅಷ್ಟು ಮಾತ್ರ ನಾನು ಮಾಡಬಲ್ಲೆ. ಹಾಗಾಗಿ ನೀವು ವಿಶೇಷವಾಗಿ ಯಾರಾದರೂ ಮಾನವರ ಬಗ್ಗೆ ಅಭಿಮಾನದಿಂದ ಮಾತಾಡ್ಬಿಟ್ರೆ ನನ್ನ ಮನಸ್ಸು ತುಂಬಿಡುತ್ತೆ ಅಷ್ಟಕ್ಕೆ. ಅದು ನನ್ನ ಒಳಗಡೆ ಹಾಗೇ ಇದೆ ನೋಡಿ, ನಮ್ಮ ಕರ್ನಾಟಕದ ಆಸ್ತಿ. ಹಾ ಹಾ, ಖಂಡಿತ, ಸುರಕ್ಷಿತವಾಗಿ ನಾವು ನೋಡ್ಕೋಬೇಕು. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮ್ಮ ಟೈಮ್ಗೆ, ನನಗೆ ಒಪ್ಪಿಕೊಂಡು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಮಾನವರು ಮಾನಪ್ಪನ ಅವರ ಜೀವನ, ನಮ್ಮ ಆಶಾ ಮಾನು ಮೇಡಮ್ ಅವರ ಬದುಕು. ಒಂದು ಹೆಣ್ಮಗಳಾಗಿ, ಒಬ್ಬ ಒಂದು ವ್ಯಕ್ತಿಯಾಗಿ ಸಾಕಷ್ಟು ಜನಕ್ಕೆ ಸ್ಫೂರ್ತಿ ತುಂಬ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಇವರ ಕತೆ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಯ್ತು ಅಂದರೆ ನಮ್ಮ ಈ ಕಾರ್ಯಕ್ರಮ, ನಮ್ಮ ಈ ಶ್ರಮನ ಸಾರ್ಥಕ ಅಂತ ತಿಳಿಸ್ತಾ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ಅತಿಥಿಗಳನ್ನ, ಅವರ ಕುಟುಂಬನ, ಸಾಧನೆಗಳನ್ನ ನಿಮ್ಮ ಮುಂದೆ ದಾಖಲಿಸಲು ಮರೆಯಲ್ಲ ಅಂತ ಹೇಳ್ತಾ ಈ ಸರಣಿಯಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರ.